ಆದ್ದರಿಂದ ನಾನು ಕೊನೆಯ ಉಪನ್ಯಾಸದಲ್ಲಿ ನಿಮಗೆ ಸಾಕಷ್ಟು ಪ್ರೇರಣೆ ನೀಡಲು ಪ್ರಯತ್ನಿಸುತ್ತೇನೆ. ಎಲ್ ಸೊನ್ನೆ ಸಮನಾದ ಒಂದು ಜೀಮನ್ನ ವಿಭಜನೆಯನ್ನು ನೋಡಬಾರದು, ಆದರೆ ಎಲ್ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಪ್ರಯೋಗಾಲಯದಲ್ಲಿ ಅಥವಾ ಪ್ರಯೋಗಗಳಲ್ಲಿ ನೀವು ಇನ್ನೂ ತುಂಬ ಹತ್ತಿರವಿರುವ ರೇಖೆಗಳನ್ನು ನೋಡುತ್ತೀರಿ, ಮತ್ತು ನೀವು ಕಕ್ಷೀಯ ಕ್ವಾಂಟಮ್ ನಂಬರ್ ಎಲ್ ಮತ್ತು ಎಮ್ಎಲ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಮ್ಎಲ್ ಇದೆ ಎಂದು ಭಾವಿಸಿದರೆ ಅದು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಎಲ್ ಎರಡು ವಿಭಿನ್ನ ರೇಖೆಗಳನ್ನು ಹೊಂದಿದ್ದು ಸೊನ್ನೆ ಸಮಾನವಾಗಿರುತ್ತದೆ. ಪ್ರಯೋಗದಲ್ಲಿ ತೋರಿಸಲಾಗುತ್ತಿದೆ ಒಂದೇ ಒಂದು ಮಾರ್ಗವೆಂದರೆ ಇನ್ನೂ ಹೆಚ್ಚಿನ ಕ್ವಾಂಟಮ್ ನಂಬರ್ ಇದೆ, ಅದು ಸ್ಪಿನ್ ಕ್ವಾಂಟಮ್ ನಂಬರ್ ಆಗಿದೆ. ಇದಕ್ಕೆ ಸಂಬಂಧಿಸಿದ ಸಾಪೇಕ್ಷತಾ ಕ್ವಾಂಟಮ್ ಕಾರ್ಯವಿಧಾನದವರೆಗೆ ಇದನ್ನು ಕೈಯಿಂದ ನಡೆಸಲಾಗುತ್ತದೆ. ಅದರಲ್ಲಿ ಯಾವುದೇ ಔಪಚಾರಿಕ ವಿಧಾನವಿಲ್ಲ, ಏಕೆಂದರೆ ಪ್ರಯೋಗಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯೋಗಗಳು ಇವೆ ಮತ್ತು ಎಲ್ಗೆ ನಿಖರವಾಗಿ ಎರಡು ಸಾಲುಗಳಿವೆ, ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಹೈಡ್ರೋಜನ್ ಪರಮಾಣುವಿಗೆ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯನ್ನು ಹಾಕಲು ನೀವು ಒತ್ತಾಯಿಸಲ್ಪಟ್ಟಿದ್ದೀರಿ, ಅದು ಅರ್ಧದಷ್ಟು ಎರಡಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ನೀವು ಹೊಂದಿರುವ ಮೂರು ಕ್ವಾಂಟಮ್ ಸಂಖ್ಯೆಗಳ ಜೊತೆಗೆ ಇರುತ್ತದೆ. ಎನ್ ಪ್ರಿನ್ಸಿಪಾಲ್ ಕ್ವಾಂಟಮ್ ಸಂಖ್ಯೆ, ಎಲ್ ಅಜಿಮುತಾಲ್ ಕ್ವಾಂಟಮ್ ಸಂಖ್ಯೆ ಮತ್ತು ಎಮ್ಎಲ್ ಇದು ಮ್ಯಾಗ್ನೆಟಿಕ್ ಕ್ವಾಂಟಮ್ ಆಗಿದೆ. ಖಂಡಿತವಾಗಿಯೂ ನಿದ್ರೆಯ ಮಧ್ಯದಲ್ಲಿಯೂ ನೀವು ಆವರ್ತಕ ಕೋಷ್ಟಕವನ್ನು ನೋಡಲು ಪ್ರಯತ್ನಿಸುತ್ತಿರುವಾಗಲೂ ಈ ಪ್ರತಿಯೊಂದು ಕ್ವಾಂಟಮ್ ಸಂಖ್ಯೆಗಳು ಯಾವುವು ಮತ್ತು ತರಂಗ ಕ್ರಿಯೆಗೆ ಈ ಮೂರು ಕ್ವಾಂಟಮ್ ಸಂಖ್ಯೆಗಳು ಅತ್ಯಗತ್ಯ ಎಂಬ ಶ್ರೋಡೈರಿಂಗ್ ಸಮೀಕರಣದಿಂದ ನೋಡಿದರೆ ಅವು ಯಾವುವು ಎಂದು ನಿಮಗೆ ತಿಳಿಯುತ್ತದೆ. ನಾವು ಈ ಪೊಸಿಷನ್ ಸ್ಪೇಸ್ ವೇವ್ ಫಂಕ್ಷನ್ ಅನ್ನು ಒಂದು ಆಯಾಮದಲ್ಲಿ ಬರೆದಾಗ ನಾವು ಸ್ಟೇಟ್ ಫೈ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಎಕ್ಸ್ಗೆ ಸಂಬಂಧಿಸಿದಂತೆ ಪ್ರೊಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದೇವೆ, ಸರಿಯೇ? ಆದ್ದರಿಂದ ಇದನ್ನು ನಾವು ಪೊಸಿಷನ್ ಸ್ಪೇಸ್ ವೇವ್ ಫಂಕ್ಷನ್ ಎಂದು ಹೇಳಿದ್ದೇವೆ, ಅಲ್ಲಿ ಇದು ಸಿಸ್ಟಮ್ನ ಡೈರಾಕ್ ಸ್ಟೇಟ್ ಆಗಿದೆ. ನಾನು ಫೈ ಎನ್ ಎಂ ಎಲ್ ಅನ್ನು ಬರೆಯುವಾಗ ಇದು ಆರ್ ಥೀಟಾ ಫೈ ಯ ಫಂಕ್ಷನ್ ಆಗಿದೆ. ನಾವು ಇದನ್ನು ಹೇಗೆ ಮಾಡುವುದು? ಸರಿ, ನಾನು ಇಲ್ಲಿ ಎನ್ ಅನ್ನು ಹೊಂದಿದ್ದೇನೆ ಎಂದಿಟ್ಟುಕೊಳ್ಳಿ. ಒಂದು ಬಾಕ್ಸ್ನಲ್ಲಿನ ಪಾರ್ಟಿಕಲ್ಗಾಗಿ ನೀವು ಇಲ್ಲಿ ಎನ್ ಅನ್ನು ಹಾಕಬಹುದಿತ್ತು. ಎನ್ ಇದು ಪೆಟ್ಟಿಗೆಯಲ್ಲಿರುವ ಪಾರ್ಟಿಕಲ್ನ ಎನ್ನೇ ಪ್ರಚೋದಿತ ಮಟ್ಟವಾಗಿದೆ. ಎನ್ ಈಕ್ವಲ್ ಟು ಒನ್ ಅದು ಒಂದು ಮೂಲ ಸ್ಟೇಟ್ಗೆ ಸಮನಾಗಿರುತ್ತದೆ. ಎನ್ ಈಕ್ವಲ್ ಟು ಟು ಮೊದಲ ಪ್ರಚೋದಿತ ಸ್ಟೇಟ್ ಮತ್ತು ಆದ್ದರಿಂದ ಬಾಕ್ಸ್ನಲ್ಲಿನ ಪಾರ್ಟಿಕಲ್ ಮೇಲೆ ನೀವು ಎಲ್ಲಿದ್ದೀರಿ ಎಂದು ನಾನು ಊಹಿಸುತ್ತಿದ್ದೇನೆ. ಈಗ ನೀವು ಹೈಡ್ರೋಜನ್ ಪರಮಾಣು ಸ್ಪೆಕ್ಟ್ರಮ್ ಇದು ಪರಿಹಾರ ಎಂದು ನಾವು ಕಂಡುಕೊಂಡಿದ್ದೇವೆ. ಆದ್ದರಿಂದ ನೀವು ಇದನ್ನು ಬರೆಯಬಹುದಾದ ಅಚ್ಚುಕಟ್ಟಾಗಿ ಮಾರ್ಗವೆಂದರೆ ನೀವು ಏನು ಮಾಡುತ್ತೀರಿ ಎಂದು ನೀವು ಬರೆಯಬಹುದು. ನೀವು ಆರ್ ಥೀಟಾ ಫೈ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಅದನ್ನು ಎನ್ ಎಲ್ ಮತ್ತು ಎಂನೊಂದಿಗೆ ತೆಗೆದುಕೊಳ್ಳಬಹುದು, ಅಥವಾ ನಾನು ಫೈ ಸಬ್ಸ್ಕ್ರಿಪ್ಟ್ ಹಾಕಬಹುದು, ಆದರೆ ಇವೆರಡೂ ಸಮಾನವಾಗಿರುತ್ತದೆ. ನೀವು ಫೈ ಬಗ್ಗೆ ಮರೆತು ಬರೆಯಬಹುದು ಮತ್ತು ಇಲ್ಲಿ ಎನ್ ಆದರೆ ಇದನ್ನು ಎನ್ನೊಂದಿಗೆ ಆರ್ ಎಂದು ಸಹ ಬರೆಯಬಹುದು ಎಂದು ನೀವು ಬರೆಯಬಹುದು. ಆದ್ದರಿಂದ ಥೀಟಾ ಮತ್ತು ಫೈ ಮೂಲಭೂತವಾಗಿ ನಿಮಗೆ ಯುನಿಟ್ ವೆಕ್ಟರ್ ನಿರ್ದೇಶನವನ್ನು ನೀಡುತ್ತಿದೆ. ನಾನು ಯುನಿಟ್ ವೆಕ್ಟರ್ ಅನ್ನು ಹಾಕಿದರೆ ನೀವು ಮೂರು ಡೈಮೆನ್ಷನ್ಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ. ಕೆಲವು ಯುನಿಟ್ ವೆಕ್ಟರ್ ಥೀಟಾ ಮತ್ತು ಫೈ ಎಂದರೇನು ಎಂದು ನನಗೆ ತಿಳಿಸುತ್ತದೆ, ನೀವೆಲ್ಲರೂ ಒಪ್ಪುತ್ತೀರಿ. ಆದ್ದರಿಂದ ನೀವು ಇದನ್ನು ವಿಭಜಿಸಲು ಪ್ರಯತ್ನಿಸಬಹುದು ಮತ್ತು ಅದನ್ನು ಆರ್ ಬಾರಿ ಎನ್ ಎಂದು ಬರೆಯಲು ಪ್ರಯತ್ನಿಸಬಹುದು, ಮತ್ತು ನಾನು ಯುನಿಟ್ ವೆಕ್ಟರ್ ಅನ್ನು ಹಾಕಬಹುದು. ಅದರ ಪರಿಮಾಣವು ಈ ರೇಡಿಯಲ್ ಮೌಲ್ಯವಾಗಿದೆ, ಆದರೆ ಅದರ ದಿಕ್ಕು ನಿಮಗೆ ಈ ಕೋನ ಥೀಟಾ ಮತ್ತು ಫೈ ಅನ್ನು ಎಲ್ ಎಂನೊಂದಿಗೆ ನೀಡುತ್ತದೆ. ನಾವು ಇದನ್ನು ಏನು ಕರೆಯಲಿದ್ದೇವೆ? ನಾವು ಅದನ್ನು ವೇವ್ ಫಂಕ್ಷನ್ನ ರೇಡಿಯಲ್ ಭಾಗವಾಗಿ ಕರೆಯುತ್ತೇವೆ. ಇದು ನಿಮ್ಮ ಸ್ಫೆರಿಕಲ್ ಹಾರ್ಮೋನಿಕ್ಸ್ ಆಗಿದೆ. ಇದನ್ನು ನೀವು ಫೈ ಎನ್ಎಲೆ ಮಾರ್ ಥೀಟಾ ಫೈ ಎಂದು ಬರೆಯಬಹುದು, ಅಥವಾ ನೀವು ಇದನ್ನು ಎಸ್ ಹ್ಯಾಟ್ ಎನ್ ಎಂದು ಕರೆಯಬಹುದು. ಅಲ್ಲಿ ಹ್ಯಾಟ್ ಎನ್ ಯುನಿಟ್ ವೆಕ್ಟರ್ ಆಗಿದೆ. ಸರಿ, ಅದು ಹಾಗಾಗುವುದಿಲ್ಲ, ನಾನು ಹೇಳಲೇಬೇಕು. ಸರಿಸುಮಾರು ಇಲ್ಲಿ ಎಲ್ ಡಿಪೆಂಡೆನ್ಸ್ ಇದೆ ಎಂದು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆದ್ದರಿಂದ ಇದು ಸರಿಯಾಗಿದೆ. ಎಲ್ ಡಿಪೆಂಡೆನ್ಸಿಯ ಒಳ್ಳೆಯ ಪಾಯಿಂಟ್ ಎಂದು ಇದನ್ನು ತೆಗೆದುಕೊಳ್ಳಬೇಕಾಗಿದೆ. ಸರಿ ತಾನೆ? ಆದ್ದರಿಂದ ನಾವು ಅದನ್ನು ನೆನಪಿಟ್ಟುಕೊಳ್ಳಲು
ಕೇವಲ ಇಲ್ಲಿದೆ ಆದ್ದರಿಂದ ಇದು ನಮಗೆ ಆಗಾಗ್ಗೆ ಪರಿಹಾರ ತಿಳಿದಿದೆ ಇದು ಬೇರೆ ಏನು ಮಾಡಿದ್ದೇವೆ ನಾವು ಮಾಡುತ್ತೇವೆ ಫೈ ಎನ್ ಐ ಎಂ ಆರ್ ಥೀಟಾ ಫೈ ನಲ್ಲಿ ಐ ಹ್ಯಾಟ್ ಸ್ಕ್ವೇರ್ ಆಪರೇಟರ್ ಆಗಿದೆ ಎಂದು ನಾವು ಹೇಳಿದ್ದೇವೆ ಏನದು ಐ ಇಂದ ಎಲ್ ಪ್ಲಸ್ ಒನ್ ಹೆಚ್ ಕ್ರಾಸ್ ಸ್ಕ್ವೈರ್ ಫೈ ಎನ್ ಎಲ್ ಎಂ ಆರ್ ಥೀಟಾ ಫೈ ನಾವು ಆ ವ್ಯಾಖ್ಯಾನವನ್ನು ಬಳಸಿದರೆ ಅದು ಸ್ಥಾನದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಇದರ ಮೇಲೆ ಕ್ವಾಂಟಮ್ ಸಂಖ್ಯೆಯು ಎತ್ತಿಕೊಳ್ಳುವಂತೆ ತೋರುತ್ತದೆ ನೀವು ಇಲ್ಲಿ ಶಕ್ತಿ ಆಪರೇಟರ್ ಹೊಂದಿದ್ದರೆ ಇದು ಇದರ ಮೇಲೆ ಕಾರ್ಯನಿರ್ವಹಿಸುವ ಸ್ಥಾನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ನಿಮಗೆ ಎನ್ ಟೈಮ್ಸ್ ಫೈ ನೀಡುತ್ತದೆ ಆದ್ದರಿಂದ ಇಲ್ಲಿ ನೀವು ಇಲ್ಲಿಂದ ಏನು ಹೇಳುತ್ತೀರಿ ಎಂದು ನಾವು ಪ್ರಯತ್ನಿಸಬಹುದು ಮತ್ತು ಎನ್ಎಲ್ಎಂ ನಲ್ಲಿ ಐ ವರ್ಗ ಎಂದು ಹೇಳಬಹುದು ಆದ್ದರಿಂದ ಡ್ರ್ಯಾಗ್ ಸಂಕೇತವು ಕಾರ್ಯರೂಪಕ್ಕೆ ಬರುತ್ತಿದೆ ಆದರೆ ನಾವು ಕ್ವಾಂಟಮ್ ಸ್ಟೇಟನ್ನು ಕೆಟ್ ವೆಕ್ಟರ್ ಆಗಿ ಬರೆಯುವಾಗಲೆಲ್ಲ ನಾವು ಅದನ್ನು ಕ್ವಾಂಟಮ್ ಸಂಖ್ಯೆಗಳು ಎನ್ಎಲ್ಎಂ ನಿಂದ ಸೂಚಿಸಲು ಪ್ರಯತ್ನಿಸಬಹುದು ಎಲ್ ಸ್ಕ್ವೇರ್ ಐಗನ್ ಸ್ಟೇಟ್ ಎಲ್ಗೆ ಐಗನ್ ವಾಲ್ಯೂ ಎಲ್ ಇಂಟು ಎಲ್ ಪ್ಲಸ್ ಒನ್ ಎಚ್ ಕ್ರಾಸ್ ಸ್ಕ್ವೇರ್ ಮತ್ತು ಅದೇ ರೀತಿ ಏನಾಗುತ್ತದೆ ಎಲ್ ಜೆಡ್ ಏನಾಗುತ್ತದೆ ಎಲ್ ಜೆಡ್ ಇದು ಐಗನ್ ಸ್ಟೇಟ್ ಆಗಿದೆ ಆದ್ದರಿಂದ ನಾವು ಎಲ್ ಜನ್ನು ಡೆಲ್ ಫೈಯಿಂದ ಮೈನಸ್ ಐ ಹೆಚ್ ಕ್ರಾಸ್ ಡೆಲ್ ಎಂದು ನೋಡಿದ್ದೇವೆ ಮತ್ತು ನೀವು ಎಲ್ ಜೆಡ್ ಅನ್ನು ಫೈ ಮತ್ತು ಎನ್ಎಲ್ಎಂ ಆರ್ ಥೀಟಾ ಫೈ ನಲ್ಲಿ ಎಂಎಚ್ ಕ್ರಾಸ್ ಫೈ ಮತ್ತು ಎನ್ಎಲ್ಎಂ ಆರ್ ಥೀಟಾ ಫೈ ಎಂದು ಬರೆಯಬಹುದು ನಾವು ಕಕ್ಷೀಯ ಕಾಂತೀಯ ಕ್ಷಣವನ್ನು ಪರಿಚಯಿಸಿದ ಕೊನೆಯ ಉಪನ್ಯಾಸದಲ್ಲಿ ನಾವು ಅಧ್ಯಯನ ಮಾಡಿದ ಡೇಟಾ ಇದು ಮತ್ತು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಡೆಲ್ ಫೈ ಕೇವಲ ಇನಲ್ಲಿ ಮಾತ್ರ ಆಪರೇಟ್ ಆಗುತ್ತದೆ ನಾನು ನಿಮಗೆ ಎಂ ಫೈ ಅನ್ನು ನೀಡುತ್ತೇನೆ ಸರಿಯಲ್ಲವೇ ಎಚ್ ಕ್ರಾಸ್ ಬರುತ್ತಿದೆ ಏಕೆಂದರೆ ನೀವು ಎಲ್ ಜೆಡ್ಗಾಗಿ ಸ್ಥಾನದ ಪ್ರಾತಿನಿಧ್ಯವನ್ನು ಹಾಕಿದ್ದೀರಿ ಅದು ಆರ್ ಕ್ರಾಸ್ ಪಿ ಆಗಿರುವಲ್ಲಿ ಪಿ ಮೈನಸ್ ಐ ಹೆಚ್ ಕ್ರಾಸ್ ಡೆಲ್ ಬೈ ಡೆಲ್ ಅನ್ನು ಹೊಂದಿರುವ ಎಚ್ ಕ್ರಾಸ್ ಬಂದಿದೆ ಆದ್ದರಿಂದ ಈಗ ಡೈರಾಕ್ ಸಂಕೇತದಲ್ಲಿ ನಾನು ಇದನ್ನು ಈಜಿನ್ ಸ್ಟೇಟ್ ಎಂದು ಬರೆಯಬಹುದೇ ಸಮಾನ ಮೌಲ್ಯ ಆದ್ದರಿಂದ ನಾವು ಎನ್ಎಲ್ಎಂನಲ್ಲಿ ಹ್ಯಾಮಿಲ್ಟೋನಿಯನ್ ಅನ್ನು ನೋಡುವುದು ನಿಮಗೆ ಎನ್ಎಲ್ಎಂ ನೀಡುತ್ತದೆ ಆದ್ದರಿಂದ ಶಕ್ತಿಯ ಐಜೆನ್ ವ್ಯಾಲ್ಯೂ ಇತರ ಎರಡು ಕ್ವಾಂಟಮ್ ಸಂಖ್ಯೆಗಳಿಂದ ಸ್ವತಂತ್ರವಾಗಿರುತ್ತದೆ ಮತ್ತು ನೀವು ಏಕಕಾಲದಲ್ಲಿ ಐಜೆನ್ ಸ್ಥಿತಿಗಳನ್ನು ಹೊಂದಿದ್ದರೆ ಅದೇ ಸ್ಥಿತಿಯು ಎಲ್ ಜೆಡ್ ನ ಐಜೆನ್ ಸ್ಥಿತಿಯಾಗಿದೆ ಎಂದು ನಾವು ನೋಡುತ್ತೇವೆ ಅದು ಸಂಪೂರ್ಣವಾಗಿ ಸರಿಯಾಗಿರಬೇಕು ಕೆಲವು ಎರಡು ಸ್ಥಿತಿಗಳ ಹೊಂದಾಣಿಕೆಯು ಏಕಕಾಲಿಕ ಐಜೆನ್ ಸ್ಟೇಟ್ ಎಂದು ಅರ್ಥವಲ್ಲ ಇದು ಪೂರ್ಣಗೊಂಡಿದೆ ಎಂದು ನಾನು ಹೇಳಿದಾಗ ನಾನು ಈ ಸಂಪೂರ್ಣತೆ ಸಂಬಂಧದ ಸಂಕಲನವನ್ನು ಎನ್ಎಂಎಲ್ ಎನ್ಎಂಎಲ್ಗಳ ಮೇಲೆ ಹೇಗೆ ಬರೆಯುವುದು ಸೂಕ್ತ ಸಂಕಲನಗಳೊಂದಿಗೆ ಎನ್ಎಸ್ ಒಂದರಿಂದ ಅನಂತಕ್ಕೆ ಹೋಗುವ ಎಲ್ಲ ಸಾಧ್ಯ ನಾನು ಶೂನ್ಯದಿಂದ ಎನ್ ಮೈನಸ್ಗೆ ಹೋಗುತ್ತಿದ್ದೇನೆ ಮೈನಸ್ ಎಲ್ನಿಂದ ಪ್ಲಸ್ ಎಲ್ಗೆ ಹೋಗುತ್ತಿದ್ದೇನೆ ನೀವು ಇಲ್ಲಿ ಇಡಬೇಕಾದ ನಿರ್ಬಂಧದ ವಿಷಯವು ಸಂಪೂರ್ಣ ಸ್ಥಿತಿ ಅದು ಗುರುತಿನಾಗಿರಬೇಕು ಎಂದು ಹೇಳುತ್ತದೆ ಆದ್ದರಿಂದ ಇದು ಎಲ್ಲ ಸ್ಟೇಟ್ಗಳಿಗೆ ಮಾನ್ಯವಾಗಿದ್ದರೆ ಯಾವುದೇ ಅನಿಯಂತ್ರಿತ ಸ್ಟೇಟ್ಗೆ ಇದು ನಿಜವಾಗುತ್ತದೆ ನೀವು ಇಲ್ಲಿಂದ ಯಾವುದನ್ನು ಹೋಲಿಸಬಹುದು ಅವುಗಳು ಹೊಂದಾಣಿಕೆಯಾಗುತ್ತವೆಯೇ ಅಥವಾ ಹೊಂದಿಕೆಯಾಗುವುದಿಲ್ಲವೇ ಎಂದು ನೀವು ಹೇಳಬಹುದು ಅವು ಹೊಂದಾಣಿಕೆಯಾಗುತ್ತವೆ ವೀಕ್ಷಿಸಬಹುದಾದ ಹ್ಯಾಮಿಲ್ಟೋನಿಯನ್ ಪ್ರಯಾಣಗಳು ಎಲ್ಜೆಡ್ನೊಂದಿಗೆ ಮತ್ತು ಅವರು ಏಕಕಾಲಿಕ ಐಜೆನ್ ಸ್ಟೇಟನ್ನು ಹಂಚಿಕೊಳ್ಳುತ್ತಾರೆ ಏಕೆಂದರೆ ಎಲ್ಜೆಡ್ ಎರಡರ ಏಕಕಾಲಿಕ ಐಜೆನ್ ಸ್ಟೇಟ್ ಎಲ್ಜೆಡ್ ಮತ್ತು ಎಚ್ ಎರಡನ್ನು ಸಂಪೂರ್ಣವಾಗಿ ಹೊಂದಿಸುತ್ತದೆ ಹ್ಯಾಮಿಲ್ಟೋನಿಯನ್ ವ್ಯತಿರಿಕ್ತವಾಗಿ ನೀವು ಹೇಳಬಹುದು ಹ್ಯಾಮಿಲ್ಟೋನಿಯನ್ ಎಲ್ಜೆಡ್ ನೊಂದಿಗೆ ಪ್ರಯಾಣಿಸುತ್ತದೆ ನಾವು ಈ ಎಲ್ಲ ವಿಷಯಗಳನ್ನು ತಿರುಗುವ ಅಸ್ಥಿರ ಕೇಂದ್ರ ಸಂಭಾವ್ಯ ಸಮಸ್ಯೆಗಳಲ್ಲಿ ನೋಡಿದ್ದೇವೆ ನಾನು ಅದನ್ನು ನೊಟೇಷನ್ನಲ್ಲಿ ಇರಿಸಲು ಪ್ರಯತ್ನಿಸುತ್ತಿದ್ದೇನೆ ಅಲ್ಲಿ ನಾನು ನಿಮ್ಮನ್ನು ನಿಧಾನವಾಗಿ ಸ್ಪಿನ್ ಕ್ವಾಂಟಮ್ ಸಂಖ್ಯೆಗೆ ಕರೆದೊಯ್ಯುತ್ತೇನೆ ಮತ್ತು ಈ ಚಿತ್ರದಿಂದ ಈ ಡಿರಾಕ್ ನೊಟೇಷನ್ಗಳನ್ನು ಹೇಗೆ ಮಾಡುವುದು ಎಲ್ ಸ್ಕ್ವೇರ್ಡ್ ಎಲ್ ಸ್ಕ್ವೇರ್ಡ್ ಬಗ್ಗೆ ಏನು ಹೇಳುತ್ತದೆ ಹಿಂದಿನ ವರ್ಗಾವಣೆಯಲ್ಲಿ ನಾವು ನೋಡಿದ ಇದನ್ನು ಸಹ ತೃಪ್ತಿಪಡಿಸಬೇಕು ಅಲ್ಲವೇ ಆದ್ದರಿಂದ ನಾನು ಹೇಳಬಹುದು
L squared vastavavagi L dot L. L dot L na. Operative rupavagide avaru ekakalika sampurna hantavannu saha hanchikolluttare. Adarinda idu shunyavagiruttade. Lx. Nondige h bagge enu navu idannu z. Gagi madiddeve adare neevu Lx. Nondige Hamiltonian madalu bayasidare adu shunyavagiruttade. Adare, idu Lx na. Eigen state agide. Eke, Lx Lz. Shunyavalla. ನೀವು ಇಂಜಿನ್ ಸ್ಟೇಟನ್ನು ಎಲ್ಜೆಡ್ ಎಂದು ಬರೆಯಬಹುದು ಅಥವಾ ನೀವು ಎಲ್ಎಕ್ಸ್ನ ಇಂಜಿನ್ ಸ್ಟೇಟನ್ನು ಬರೆಯಬಹುದು ನೀವು ಏಕಕಾಲದಲ್ಲಿ ಏಜೆನ್ ಸ್ಟೇಟನ್ನು ಎಲ್ಎಕ್ಸ್ ಮತ್ತು ಎಲ್ಜೆಡ್ ಬರೆಯಲು ಸಾಧ್ಯವಿಲ್ಲ ಎಲ್ಎಕ್ಸ್ಯೊಂದಿಗೆ ಎಚ್ ಕೂಡ ಶೂನ್ಯವಾಗಿದ್ದರೂ ಸಹ ನೀವು ಈ ಸೆಟ್ನಿಂದ ಕಂಡುಹಿಡಿಯಬೇಕಾಗಿದೆ ಹೊಂದಾಣಿಕೆಯ ಸೆಟ್ ಎಂದರೇನು ನಾನು ನಿಮಗೆ ಒಟ್ಟು ಜೆಡ್ ಅನ್ನು ಕೇಳಿದರೆ ನೀವು ಛೇದಕವನ್ನು ಕಂಡುಹಿಡಿಯಬೇಕಾದ ಜೆಡ್ ಅನ್ನು ನೀವು ಕಂಡುಹಿಡಿಯಬೇಕಾದರೆ ಈ ಡೇಟಾವನ್ನು ನೀಡಬಹುದಾದ ಏನು ಇದು ಎಲೆಕ್ಸ್ನ ಏಜೆನ್ ಸ್ಟೇಟ್ ಅಲ್ಲ ನೀವು ಹೋಗಬಹುದು ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದು ಮತ್ತು ಅದು ಈ ಗೆಜೆನ್ ಸ್ಟೇಟ್ ಅಲ್ಲ ಆದ್ದರಿಂದ ಇದು ಮಿಲ್ಟನ್ ಎಲ್ಜ್ ಮತ್ತು ಎಲ್ ಸ್ಕ್ವೇರ್ ಮತ್ತು ಇದು ಗರಿಷ್ಠ ಹೊಂದಾಣಿಕೆಯ ಸೆಟ್ ಆಗಿರುವ ಎಚೆಜಿನ್ ಸ್ಟೇಟ್ ಆಗಿದೆ ಎಂದು ನೋಡಬಹುದು ಮತ್ತು ನೀವು ಬರೆಯಬಹುದು ನೀವು ಎಲ್ಲಾ ಸಂವಹನಕಾರರನ್ನು ನೋಡಲಾಗುವುದಿಲ್ಲ ಮತ್ತು ಎಲ್ಎಕ್ಸ್ ಸಹ ಹೊಂದಿಕೆಯಾಗುತ್ತದೆ ಎಂದು ಹೇಳಬಹುದು ಎಲ್ಜೆಡ್ ಕೂಡ ಹೊಂದಾಣಿಕೆಯಾಗಿದೆ ಎಂದು ನೀವು ಹೇಳಬೇಕಾದರೆ ನೀವು ಎಲ್ಎಕ್ಸ್ ಎಲ್ಲಜ್ ಹೊಂದಾಣಿಕೆಯಾಗಿದೆಯೇ ಎಂದು ನೀವು ಹೇಳಬೇಕಾದರೆ ನೀವು ಹೇಳಬಹುದು ಆದ್ದರಿಂದ ಎಲ್ಜೆಡ್ ಅಥವಾ ಎಲ್ಎಕ್ಸ್ ಎರಡರಲ್ಲಿ ಒಂದನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಮತ್ತು ಸಾಂಪ್ರದಾಯಿಕವಾಗಿ ನಾವು ಎಲ್ಜೆಡ್ ಅನ್ನು ಸಾಂಪ್ರದಾಯಿಕ ಅಕ್ಷ ಜೆಡ್ ಅಕ್ಷವಾಗಿ ಏಕಕಾಲಿಕ ಸೆಟ್ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಗರಿಷ್ಠ ಹೊಂದಾಣಿಕೆಯ ಸೆಟ್ ಸೆಟ್ ಹ್ಯಾಮಿಲಿಯನ್ ಎಲ್ ಡಾಟ್ ಎಲ್ ಮತ್ತು ಎಲ್ಜ್ ಆಗಿರುತ್ತದೆ ಆದರೆ ಹ್ಯಾಮಿಲಿಯನ್ ಎಲ್ ಎಕ್ಸ್ ಎಲ್ ಜೆಡ್ ಎಲ್ಗಳೊಂದಿಗೆ ಸಂವಹನ ಮಾಡಿದರೂ ಸಹ ಇದು ಏಕಕಾಲದಲ್ಲಿ ಇಜಿಎನ್ ಸ್ಟೇಟ್ ಆಗಲು ಸಾಧ್ಯವಿಲ್ಲ ಇಲ್ಲಿ ನಾನು ಎನ್ಎಲ್ಎಂ ಅನ್ನು ಬರೆಯುವ ಸ್ಟೇಟ್ ಹ್ಯಾಮಿಲ್ಟೋನಿಯನ್ ಎಲ್ ಡಾಟ್ ಎಲ್ ಮತ್ತು ಎಲ್ಜೆಡ್ನ ಏಕಕಾಲಿಕ ಐಜೆನ್ ಸ್ಟೇಟ್ ಆಗಿದೆ ಸ್ಪಷ್ಟ ಆದ್ದರಿಂದ ಇದು ಎರಡೂ ಕಡೆ ಹೋಗುವ ಮಾರ್ಗವಾಗಿದೆ ನೀವು ಹೊಂದಾಣಿಕೆಯ ಗಮನಿಸಬಹುದಾದಗಳನ್ನು ನೋಡಬಹುದು ಏಕಕಾಲಿಕ ಸ್ಟೇಟ್ಗಳು ಅಥವಾ ಇದಕ್ಕೆ ವಿರುದ್ಧವಾಗಿ ನಾನು ಈ ಸ್ಟೇಟನ್ನು ಕಂಡುಕೊಂಡಾಗಿನಿಂದ ಮತ್ತು ನಾನು ಸ್ಪಷ್ಟವಾಗಿ ಇಜೆನೆವಲ್ಯೂಷನ್ ಎಂದು ಪರಿಶೀಲಿಸಿದ್ದೇನೆ ಕೇಂದ್ರೀಯ ವಿಭವಗಳಿಗಾಗಿ ಹ್ಯಾಮಿಲ್ಟೋನಿಯನ್ ಪ್ರಯಾಣಗಳು ಕೋನೀಯ ಆವೇಗದ ಎಲ್ಲಾ ಘಟಕಗಳೊಂದಿಗೆ ವಾದಿಸಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಆವೇಗದ ಎಲ್ಲಾ ಘಟಕಗಳು ತಮ್ಮ ನಡುವೆ ಪ್ರಯಾಣಿಸುವುದಿಲ್ಲ ಆದ್ದರಿಂದ ಎನ್ಎಲ್ಎಂ ಏಕಕಾಲಿಕ ಐಜೆನ್ ಸ್ಟೇಟ್ ಅನ್ನು ವ್ಯಾಖ್ಯಾನಿಸುವ ಗರಿಷ್ಠ ಹೊಂದಾಣಿಕೆಯ ಸೆಟ್ ಎಚ್ ಎಲ್ ಡಾಟ್ ಎಲ್ ಮತ್ತು ಎಲ್ ಜೆಡ್ನ ಏಕಕಾಲಿಕ ಐಜೆನ್ ಸ್ಟೇಟ್ ಆಗಿದೆ ನೀವು ಇಲ್ಲಿ ಹ್ಯಾಟ್ ಎನ್ ನೊಂದಿಗೆ ಪ್ರಕ್ಷೇಪಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇದನ್ನು ವೈಎಲ್ಎಂ ಭಾಗದಲ್ಲಿ ಎಲ್ಜೆಡ್ ಆಪರೇಟರ್ ಎಂದು ಕರೆಯಲಾಗುವುದು ಆದ್ದರಿಂದ ನೀವು ಹ್ಯಾಟೆನ್ ನ ವೈಎಲ್ಎಂನಲ್ಲಿ ಎಲ್ಜೆಡ್ ಅನ್ನು ಬರೆಯಲು ಪ್ರಯತ್ನಿಸಬಹುದು ಟಿಎನ್ ನ ಎಂಹೆಚ್ ಕ್ರಾಸ್ ವೈಎಲ್ಎಂ ಮತ್ತು ನಾವು ಆವೇಗ ಲೀನಿಯರ್ ಆವೇಗವನ್ನು ಸ್ವತಂತ್ರವಾಗಿ ಮಾಡಿದಂತೆಯೇ ನೀವು ಎಲ್ಜೆಡ್ಗಾಗಿ ಸ್ಥಾನ ಪ್ರಾತಿನಿಧ್ಯವನ್ನು ನೀಡಬಹುದು ಈ ಕಾರ್ಯಗಳು ಏನೆಂದು ನಿಮಗೆ ತಿಳಿದಿದೆ ಮತ್ತು ಇದು ಈ ಸಮೀಕರಣವನ್ನು ಪೂರೈಸುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳಬಹುದು ಮತ್ತು ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳಲ್ಲಿ ಡೆಲ್ಫಿ ಮೂಲಕ ಸ್ಥಾನ ಪ್ರಾತಿನಿಧ್ಯವು ಡೆಲ್ ಆಗಿರುತ್ತದೆ ಎಂದು ನೀವು ಹೇಳಬಹುದು ನೀವು ಸ್ಫೆರಿಕಲ್ ಹಾರ್ಮೋನಿಕ್ಸ್ನಲ್ಲಿ ಡೆಲ್ಫೈ ಮಾಡಿದರೆ ನೀವು ಎಂಎಚ್ ಕ್ರಾಸ್ ಪಡೆಯುತ್ತೀರಿ ಅದರ ಸಂಪರ್ಕವು ನಿಮ್ಮೆಲ್ಲರಿಗೂ ಸ್ಪಷ್ಟವಾಗುತ್ತಿರುವ ಡೈರಾಕ್ ಫಾರ್ಮಲಿಸಂನ ಅಂತಹ ಸುಂದರವಾದ ಸೊಗಸಾದ ಪರಿಕಲ್ಪನೆಗಳನ್ನು ನೀವು ಸ್ಥಾನ ಕೋಆರ್ಡಿನೇಟ್ ಮೇಲೆ ಪ್ರೊಜೆಕ್ಷನ್ ಹಾಕುವುದನ್ನು ಬಿಟ್ಟುಬಿಡಬಹುದು ಮತ್ತು ಹೈಡ್ರೋಜನ್ ಪರಮಾಣು ಸಮಸ್ಯೆಯಲ್ಲಿ ಸ್ಯಾಟ್ಗಳೊಂದಿಗೆ ಎನ್ಎಲ್ಎಂ ಆಗಿ ಪ್ಲೇ ಮಾಡಿ ಆದರೆ ನಿಮ್ಮ ಮನಸ್ಸಿನ ಹಿಂಭಾಗದಲ್ಲಿ ನೀವು ಎಲ್ಜೆಡ್ಗಾಗಿ ಸ್ಥಾನ ಆಪರೇಟರ್ ಎಂದರೇನು ಎಂಬುದನ್ನು ಬರೆಯಲು ಬಯಸಿದರೆ ನೀವು ಅದನ್ನು ಇಲ್ಲಿಂದ ಕಂಡುಹಿಡಿಯಬಹುದು
ನೀವು ಇದರೊಂದಿಗೆ ಸ್ಪಷ್ಟವಾಗಿದ್ದೀರಿ. ಆಗಸ್ಟರ್ನ್ ಗಿರಾಚ ಉಳಿದ ಭಾಗಗಳು ತುಂಬಾ ಮೃದುವಾಗುತ್ತವೆ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಅವೆಲ್ಲವೂ ಸೀಮಿತ ಆಯಾಮದ ವೆಕ್ಟರ್ ಸ್ಥಳಗಳಾಗಿವೆ. ನಿರ್ದಿಷ್ಟ ಎನ್ ಗಾಗಿ ಇ ಎನ್ಎಲ್ಎಂ, ನೀವು ನಿರ್ದಿಷ್ಟ ಎನ್ ಇ ಎಲ್ಎಂ ಅನ್ನು ತೆಗೆದುಕೊಂಡರೆ ಅವನತಿಯು ಎನ್ ವರ್ಗವಾಗಿರುತ್ತದೆ. ಈಗ ನೀವು ಸ್ಪಿನ್ ಕ್ವಾಂಟಮ್ ಸಂಖ್ಯೆಯನ್ನು ಪರಿಚಯಿಸಲು ಬಯಸಿದರೆ ನಾನು ಅದನ್ನು ಗುಣಿಸಿದಾಗ ಅಥವಾ ಅದನ್ನು ಎಂಎಲ್ ಎಂದು ಕರೆಯಬೇಕು. ನಿಮಗೆ ತಿಳಿದಿದೆ, ಪ್ರತ್ಯೇಕ ಬಾಹ್ಯಾಕಾಶ ಆಂತರಿಕ ಸ್ಥಳ, ಅದನ್ನು ಅವರು 10 ಅಥವಾ ಕಾರ್ಡಿನೇಷಿಯನ್ ಉತ್ಪನ್ನವೆಂದು ಕರೆಯುತ್ತಾರೆ. ನೀವು ಒಂದು ಸಾಲಿನಲ್ಲಿದ್ದರೆ ಅಥವಾ ಒಂದು ಆಯಾಮದ ಎಕ್ಸ್ ಎಂದು ಕರೆಯುತ್ತೇವೆ. ನೀವು ಎರಡು ಆಯಾಮದ ಸಮತಲದಲ್ಲಿದ್ದರೆ ನೀವು ಅದನ್ನು ಎಕ್ಸ್ ವೈ ಎಂದು ಒಂದು ಹಂತವಾಗಿ ಕರೆ ಮಾಡಿ. ಸರಿ, ಆದರೆ ನಾನು ಇಲ್ಲಿ ಸ್ಟೇಟ್ ಅನ್ನು ಬರೆಯುವಾಗ ನಾನು ಅದನ್ನು ಎಕ್ಸ್ ಎಂದು ಬರೆಯುತ್ತೇನೆ. ನಾನು ಇಲ್ಲಿ ಸ್ಟೇಟ್ ಅನ್ನು ಬರೆದಾಗ ನಾನು ಅದನ್ನು ಎಕ್ಸ್ ವೈ ಎಂದು ಬರೆಯುತ್ತೇನೆ. ಆದರೆ ನೀವು ಅದನ್ನು ಎಕ್ಸ್ಗೆ ವೈ ಎಂದು ಬರೆಯಬಹುದು. ಯಾವುದೇ ಹಾನಿ ಇಲ್ಲ, ಅದು ಒಂದೇ ವಿಷಯ. ನೀವು ಪ್ರಧಾನ ಕ್ವಾಂಟಮ್ ಸಂಖ್ಯೆಯ ಅಜಿಮುತಲ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆಯ ಜಾಗವನ್ನು ಹೊಂದಿದ್ದೀರಿ. ಆದರೆ ನೀವು ಸ್ವತಂತ್ರವಾಗಿರುವ ಸ್ಪಿನ್ ಕ್ವಾಂಟಮ್ ಸಂಖ್ಯೆ ಮತ್ತು ಎಂಎಸ್ ಕ್ವಾಂಟಮ್ ಸಂಖ್ಯೆಯನ್ನು ಪರಿಚಯಿಸಲು ಪ್ರಯೋಗಗಳಿಂದ ಒತ್ತಾಯಿಸಲ್ಪಟ್ಟಿದ್ದೀರಿ ಮತ್ತು ಮ್ಯಾಗ್ನೆಟಿಕ್ ಕ್ಷೇತ್ರದ ಉಪಸ್ಥಿತಿಯಲ್ಲಿ ಎಲ್ಗೆ ಸಮನಾದ ಪ್ರಯೋಗಗಳಲ್ಲಿ ನೀವು ಎರಡು ಸಾಲುಗಳನ್ನು ನೋಡುವಂತೆ ಇದು ಅರ್ಧದಷ್ಟು ಮೌಲ್ಯಗಳು ಪ್ಲಸ್ ಅಥವಾ ಮೈನಸ್ ಅರ್ಧದಷ್ಟು ಅದನ್ನು ಮೈನಸ್ ಎಸ್ ನಿಂದ ಪ್ಲಸ್ ಎಸ್ಗೆ ಹೋಗಬಹುದು ಎಂದು ನಾವು ಹೇಳುತ್ತೇವೆ. ಅರ್ಧದಷ್ಟುಗೆ ಸಮನಾದದ್ದನ್ನು ಪ್ರಾಯೋಗಿಕ ದತ್ತಾಂಶದಿಂದ ಹೇಗೆ ತಳ್ಳಲಾಗುತ್ತದೆ ಎಂಬುದು ಪ್ರೇರಣೆ ಸ್ಪಷ್ಟವಾಗಿದೆ, ಏಕೆಂದರೆ ನೀವು ಎರಡು ವಿಭಾಗಗಳನ್ನು ಮಾತ್ರ ಹೊಂದಿದ್ದೀರಿ, ಎರಡು ಭಾಗಗಳನ್ನು ಮಾತ್ರ ನೋಡಿಲ್ಲ. ಹೌದು, ಅದಕ್ಕಾಗಿಯೇ ನೀವು ಸ್ಪಿನ್ ಕ್ವಾಂಟಮ್ ಸಂಖ್ಯೆಗೆ ಅನುಗುಣವಾದ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆಯಾಗಿ ತೆಗೆದುಕೊಂಡರೆ ಇದು ಮೈನಸ್ನ 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 ಮೈನಸ್ಗಳ ಮೈನಸ್ಗಳ ಪ್ಲಸ್ ಒಂದಿನಿಂದ ಪ್ಲಸ್ ಡಾಟ್ ಡಾಟ್ ಡಾಟ್ನಿಂದ ಪ್ಲಸ್ವರೆಗೆ ಹೋಗುತ್ತದೆ, ಮತ್ತು ಇದು ಕೇವಲ ಎರಡು ಸ್ಟೇಟ್ಗಳಾಗಿರಬೇಕೆಂದು ನಾನು ಬಯಸುತ್ತೇನೆ. ಕೇವಲ ಎರಡು ಸಾಲುಗಳು ಮಾತ್ರ ವಿಭಜನೆಯಾಗುತ್ತವೆ. ಪರಿಹಾರ ಯಾವುದು ಅರ್ಧವಾಗಬೇಕು ಎಂಬುದನ್ನು ನಾವು ನೋಡಬೇಕು. ನೀವು ಅನಿಯಂತ್ರಿತ ಎಸ್ನೊಂದಿಗೆ ಕೆಲಸ ಮಾಡಬಹುದು, ಸಿದ್ಧಾಂತ ವ್ಯಕ್ತಿಯನ್ನು ಸಹ ಹೊಂದಿದ್ದೀರಿ, ಆದರೆ ನಂತರ ಲ್ಯಾಬ್ನಲ್ಲಿ ಏನಾಗುತ್ತಿದೆ ಎಂಬುದರೊಂದಿಗೆ ನೀವು ಹೋಲಿಸಲು ಬಯಸಿದರೆ ನೀವು ಸಂಪರ್ಕವನ್ನು ಮಾಡಬೇಕಾಗಿದೆ, ಮತ್ತು ಇಲ್ಲಿ ಈ ಎಲ್ಲಾ ಕಠಿಣ ಜರ್ಲಚ್ ಮತ್ತು ಅಸಂಗತ ಜೀಮನ್ ಪರಿಣಾಮವನ್ನು ಕಾಣಬಹುದು. ನಿಮ್ಮ ಕಕ್ಷೀಯ ಕ್ವಾಂಟಮ್ ಸಂಖ್ಯೆಯಂತೆಯೇ ನೀವು ಅರ್ಧಕ್ಕೆ ಸಮನಾಗಿರಬೇಕು. ಸ್ಪಿನ್ ಕ್ವಾಂಟಮ್ ಸಂಖ್ಯೆಯ ಗುಣಲಕ್ಷಣಗಳು, ಹೌದು, ಇದು ತಾತ್ಕಾಲಿಕವಾಗಿದೆ. ನಾನ್ ರಿಲೇಟಿವಿಸ್ಟಿಕ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನೀವು ಎಸ್ ಮತ್ತು ಎಂಎಸ್ ಹೊಂದಿದ್ದರೆ ಎಸ್ ಜೆಡ್ ಆಪರೇಟರ್ ಇದ್ದಾರೆ, ಅದು ನನಗೆ ಎಂಎಸ್ ಎಚ್ ಕ್ರಾಸ್ ಎಸ್ಎಂಎಸ್ ನೀಡುತ್ತದೆ ಎಂದು ನಾವು ಹೇಳುತ್ತಿದ್ದೇವೆ. ಕಕ್ಷೀಯ ಕ್ವಾಂಟಮ್ ಸಂಖ್ಯೆಯಂತೆಯೇ ನನ್ನ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯೂ ಇರಬೇಕೆಂದು ನಾನು ಬಯಸುತ್ತೇನೆ, ಮತ್ತು ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಡೇಟಾದಂತಹ ಇತರ ರೀತಿಯ ಡೇಟಾವು ಈ ಜೋಡಣೆಗಳನ್ನು ಮಾಡಲಾಗುವುದಿಲ್ಲ ಎಂದು ತೋರಿಸುತ್ತದೆ. ನೀವು ಎಸ್ಎಕ್ಸ್ ನೊಂದಿಗೆ ನಿಮ್ಮ ಸ್ಪಿನ್ ಆಪರೇಟರ್ ಎಸ್ಜೆಡ್ ಅನ್ನು ನಿಖರವಾಗಿ ರೀತಿಯಲ್ಲಿ ಹೋಲುವಂತೆ ಅನುಮತಿಸದಿದ್ದರೆ ಕಮ್ಯುಟೇಟರ್ ಬ್ರಾಕೆಟ್ ಇದು ಐಎಚ್ ಕ್ರಾಸ್ ಎಸ್ ವೈಗೆ ಹೋಲುವಂತಿರಬೇಕು. ನಿಮ್ಮ ಎಲ್ಜೆಡ್ ಎಲೆಕ್ಸ್ ನಂತಹ ಗುಣಲಕ್ಷಣಗಳೊಂದಿಗೆ ಲೆಕ್ಸ್ನ ಕಮ್ಯುಟೇಟರ್ ಬ್ರಾಕೆಟ್ ಒಂದು ರೀತಿಯ ನೋಟವಾಗಿದೆ, ಜೊತೆಗೆ ಸ್ಪಿನ್ ಕ್ವಾಂಟಮ್ ಸಂಖ್ಯೆ ಎಷ್ಟು, ಆದ್ದರಿಂದ ನಿಮಗೆ ಸಾಧ್ಯವಿಲ್ಲ. ಇದು ಕಕ್ಷೀಯ ಕ್ವಾಂಟಮ್ ಸಂಖ್ಯೆಗಳಂತೆಯೇ ಸರಿಯಾಗಿ ವರ್ತಿಸುತ್ತದೆ, ಏಕೆಂದರೆ ಪ್ರಮಾಣವು ವಿಭಿನ್ನ ಸ್ಥಳದಲ್ಲಿರುತ್ತದೆ. ನೀವು ಇದನ್ನು ವಿಭಿನ್ನವಾಗಿ ವರ್ತಿಸಲು ಯಾವುದೇ ಮಾರ್ಗವಿಲ್ಲ. ನೀವು ಅದನ್ನು ಮಾಡಲು ಪ್ರಯತ್ನಿಸಿದರೆ, ನೀವು ಅದನ್ನು ವೆಕ್ಟರ್ಗೆ ಸಮನಾದುದನ್ನು ಮಾಡಲು ಪ್ರಯತ್ನಿಸಿದರೆ, ನೀವು ಅದನ್ನು ವೆಕ್ಟರ್ಗೆ ಸಮಾನವಾಗಿ ಮಾಡಬಹುದು. ಅದು ಎಷ್ಟು ಬಿಗಿಯಾಗಿರುತ್ತದೆ? ನಾನು ಮಿಲಿಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆಯು ಮೈನಸ್ನಿಂದ ಪ್ಲಸ್ ಎಲ್ಗೆ ಹೋಗುತ್ತದೆ ಎಂದು ನಾನು ಹೇಳಿದರೆ, ಸ್ಪಿನ್ ಆರ್ಬಿಟ್ಗಳು ಕೂಡ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಎಸ್ ಎಂಎಸ್ ಮೈನಸ್ ಎಸ್ ನಿಂದ ಹೋಗಬೇಕು, ಟು ಪ್ಲಸ್ ಅಷ್ಟೇ. ನಿಮಗೆ ಯಾವುದೇ ಆಯ್ಕೆ ಇಲ್ಲ. ಆದರೆ ಸಾಪೇಕ್ಷ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಸಂಬಂಧಿಸಿದಂತೆ, ಫಾವಾರ್ ನಿಮಗೆ ಸಂಬಂಧಪಟ್ಟಂತೆ, ಇದು ನಿಮಗೆ ನಿರ್ದೇಶಿತವಾಗಿದೆ. ಆದರೆ ಸಾಪೇಕ್ಷ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನೀವು ಡಿರಾಕ್ ಸಮೀಕರಣವನ್ನು ಮಾಡಿದರೆ ಈ ವಿಷಯಗಳು ಸ್ವಯಂಚಾಲಿತವಾಗಿ ಬರುತ್ತವೆ. ಅದನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ. ನೀವು ಹೆಸಿನ್ಬರ್ಗ್ ಸಮೀಕರಣವನ್ನು ಮಾಡಲು ಮತ್ತು ನಿಮ್ಮ ಹೈಡ್ರೋಜನ್ ಪರಮಾಣು ಅಥವಾ ಸಾಪೇಕ್ಷತಾ ಶ್ರೋಡಿಫೈಯರ್ ಸಮೀಕರಣದಲ್ಲಿ ಡಿಎಲ್ಜೆಡ್ ಆಪರೇಟರ್ನಿಂದ ಡಿಎಲ್ಜೆಡ್ ಅನ್ನು ಮಾಡಲು
ಪ್ರಯತ್ನಿಸಿದರೆ ಅದು ಎಲ್ಜ್ನೊಂದಿಗೆ ಫ್ಯಾಮಿಲಿಯನ್ನ ರೂಪಾಂತರಕ್ಕೆ ಅನುಪಾತದಲ್ಲಿರರ್ಗೆ ಅನುಪಾತವಾಗಿರಬೇಕು. ಆದರೆ ಇದು ಸಾಪೇಕ್ಷತಾ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಶೂನ್ಯವಾಗಿದೆ ಏಕೆಂದರೆ ಎಲ್ಜೆಡ್ ನೊಂದಿಗೆ ಡೈರಾಕ್ ಹ್ಯಾಮಿಲ್ಟೋನಿಯನ್ ಆಗಿರುವ ಎಚ್ ಸಾಪೇಕ್ಷತಾವಾದವು ಶೂನ್ಯವಾಗಿರುತ್ತದೆ. ಇದು ನಿಮ್ಮ ಶ್ರೋಡರ್ ಸಮೀಕರಣದಲ್ಲಿ ನೀವು ನೋಡುವುದಿಲ್ಲ ಮತ್ತು ಸಾಪೇಕ್ಷತಾ ಸಿದ್ಧಾಂತದಲ್ಲಿ ತಿರುಗುವಿಕೆಯನ್ನು ಅಸ್ಥಿರ ಕೋನೀಯ ಆವೇಗವಲ್ಲಿ ತಿರುಗಿಸುವ ಮಾರ್ಗವನ್ನು ಸಂರಕ್ಷಿಸಬೇಕಾಗಿದೆ. ನೀವು ಇನ್ನೊಂದು ಎಸ್ಜೆಡ್ ಆಪರೇಟರ್ ಅನ್ನು ಪರಿಚಯಿಸಿದರೆ ಇದು ಶೂನ್ಯವಲ್ಲ, ಆದರೆ ನೀವು ಎಲ್ಜೆಡ್ ಜೊತೆಗೆ ಎಸ್ಜೆಡ್ ಮೊತ್ತವನ್ನು ತೋರಿಸಬಹುದು. ಎಲ್ಜೆಡ್ ಪ್ಲಸ್ ಎಸ್ಜೆಡ್ ನ ಡಿಟಿಯಿಂದ ಇದನ್ನು ಒಟ್ಟು ಕೋನೀಯ ಆವೇಗವಾಗಿ ಕರೆಯುತ್ತದೆ ಎಂದು ನೀವು ತೋರಿಸಬಹುದು. ಇದು ಸಾಪೇಕ್ಷ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಅಗತ್ಯವಿರುತ್ತದೆ. ಇದು ಎಲ್ಜೆಡ್ನ ಗುಣಲಕ್ಷಣಗಳನ್ನು ತೋರಿಸುತ್ತದೆ ಮತ್ತು ಎಸ್ಜೆಡ್ನ ಅದರ ಸಂವಹನ ನಡವಳಿಕೆಯೊಂದಿಗೆ ಅದರ ಘಟಕಗಳೊಂದಿಗೆ ಹೇಗೆ ಸಂವಹನಗೊಳ್ಳುತ್ತದೆ, ಆದರೆ ಅದರ ಇತರ ವಾಹಕದೊಂದಿಗೆ ಅದರ ಸಂವಹನ ವರ್ತನೆಯೊಂದಿಗೆ ಅದರ ಸಂವಹನ ನಡೆಸುತ್ತದೆ. ಈ ಎರಡು ವಿಭಿನ್ನ ಸ್ಥಳಗಳಾಗಿವೆ, ಎರಡು ವಿಭಿನ್ನ ಜಾಗಗಳಿಂದ ನಾನು ಏನು ಅರ್ಥೈಸುತ್ತೇನೆ. ಬಾಳೆಹಣ್ಣು ಮತ್ತು ಸೇಬುಗಳನ್ನು ನೀವು ಹೋಲಿಸಬಹುದಾದ ರೀತಿಯಲ್ಲಿ ನೀವು ಹೋಲಿಸಬಹುದಾದ ವಿಧಾನಗಳನ್ನು ನೀವು ಹೋಲಿಕೆ ಮಾಡಬಹುದು ಎಂದು ನೀವು ಭಾವಿಸುತ್ತೀರಿ. ಆದ್ದರಿಂದ ಇದು ಎಸ್ಜೆಡ್ ಅಥವಾ ಎಸ್ಎಕ್ಸ್ ಜೊತೆ ಎಲ್ಜೆಡ್ನಂತೆ. ನೀವು ಅದನ್ನು ಶೂನ್ಯ ಎಂದು ಇರಿಸಿ ನೀವು ಅದರ ಬೇರೆ ಜಾಗವನ್ನು ಏಕೆ ಹೇಳುತ್ತೀರಿ ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಸಂಪರ್ಕವಿಲ್ಲ. ನಾನು ಅದನ್ನು ಜೆಡ್ ಮತ್ತು ಎಕ್ಸ್ಗಾಗಿ ಬರೆದ ಯಾವುದೇ ಘಟಕಗಳು, ಆದರೆ ಎಲ್ ಸ್ಥಳ ಮತ್ತು ಸ್ಥಳವು ಎರಡು ವಿಭಿನ್ನ ಸ್ಥಳವಾಗಿದ್ದು ಸ್ಪಿನ್ ಕ್ವಾಂಟಮ್ ಸಂಖ್ಯೆ ಮುಖ್ಯವಾಗಿದೆ. ಆದರೆ ಇದು ಸಂಬಂಧಿತವಲ್ಲದ ಶ್ರೋಹಿಮ್ ಸಮೀಕರಣದಿಂದ ಪಡೆಯಬಹುದಾದ ಅಂಶವನ್ನು ನಿಧಾನವಾಗಿ ಎಳೆಯುತ್ತದೆ. ಆದರೆ ಪ್ರಯೋಗದ ಕಾರಣದಿಂದಾಗಿ ಸ್ಪಿನ್ ಕ್ವಾಂಟಮ್ ಸಂಖ್ಯೆ ಎಸ್ ಮತ್ತು ಎಂಎಲ್ ಇದೆ ಎಂದು ನಾವು ಪ್ರತಿಪಾದಿಸುತ್ತೇವೆ. ಅದನ್ನು ನೀವು ಕಾರ್ಟಿಸಿಯನ್ ಉತ್ಪನ್ನ ಅಥವಾ ಟೆನ್ಸರ್ ಉತ್ಪನ್ನವಾಗಿ ತೆಗೆದುಕೊಳ್ಳಬಹುದು ಮತ್ತು ಆ ದಿನಗಳಲ್ಲಿ ನೀವು ಸ್ಪಿನ್ ಆಪರೇಟರ್ಗಳನ್ನು ಮಾಡಬಹುದು. ಆದ್ದರಿಂದಲೇ ನಿಮ್ಮದನ್ನು ಅರ್ಧದಷ್ಟು ಮತ್ತು ಅನುಗುಣವಾದ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆಗೆ ಸಮನಾಗಿಸುವ ಪ್ರೇರಣೆ ಮತ್ತು ನಾವು ಇಲ್ಲಿ ಆರ್ ಸಾಮರ್ಥ್ಯಕ್ಕಿಂತ ಒಂದರ ಮೇಲೆ ಒಂದರಂತೆ ಎಲೆಕ್ಟ್ರಾನ್ ಅನ್ನು ನೋಡಿದೆವು.